ನಮಗೆ ಪ್ಲಾಸ್ಟಿಕ್ ಗಾಡಿ ಬೇಡ ಗುರು, ನಮ್ಮ ಹತ್ರ ಆರ್ ಎಕ್ಸ್ ಇದೆ. ಕೊನೆಗೆ ನನ್ನ ಚಾರ್ಸಿ ರೆಡಿಯಾಗಿ ಬಂದಿದೆ ಗುರು. ನೋಡಿ ಗುರು, ಇಲ್ಲಿ ಇದು ನನ್ನ ಕ್ರೋಮು, ಮೆಟಲ್ ಸಾರಿ ಮೆಟಲ್ ಗ್ರೇ ಇದು. ಇಲ್ಲ ಅಯ್ಯೋ, ರಿಯಾಸನ್ ಹೇಳ್ದಂಗೆ ಕೊನೆಗೂ ನನ್ನ ಚಾರ್ಸಿ ಬಂತು. ನೋಡಬೇಕು ಇದನ್ನೆಲ್ಲ ಬ್ಯಾಕು ನಂದೆ. ಇದಿಲ್ಲಿ ಫೋಕ್ಸು, ಇದು ಇಟ್ಕೋ, ಇದು ನೋಡೋಣ. ನಂದು ಇದು ಇದಕ್ಕೆ ಸೆಟ್ ಮಾಡ್ಬೇಕಲ್ಲ. ಇರು, ರಿಯಾಸ್ ಅಣ್ಣ ಬರ್ತಂಗೆ ಏನು ಮುಟ್ಟದೆ ಬೇಡ. ಅವನ್ ತಂದು ಹಿಂಗೆ ಅಣ್ಣದು ಇದನ್ನಲ್ಲ ಗುರು. ಗುರು ಕೊನೆಗೂ ನನ್ನ ಚಾರ್ಸಿ ಬಂತು ಗುರು, ನನ್ನ ಬಾಡಿ ನನ್ನ ಮಗಳದು. ಗೊತ್ತಾಗುತ್ತೆ ಪೇಂಟ್ ಯಾವ ರೇಂಜಿಗೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡ್ತೀನಿ ಇದು ಯಾಕೋ ಇಲ್ಲಿ ತಂದಿಟ್ಟಾಗೆಲ್ಲ ಹಿಂಗಾಗಿರೋದು ಅಂತ ಮಚ್ಚ. ಇದು ಪಕ್ಕ ಇದೆ ನೋಡೋಣ. ಇದೆಲ್ಲ ರಿಮೂವ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೀನಿ. ಇವತ್ತಿನ ಸ್ಪೆಷಲ್ ಇದೆ, ನನ್ನ ಚಾರ್ಸಿ ಬರ್ತದೆ, ನಾಳೆ ರೆಡಿ ಆಗ್ತದೆ. ಇದ್ರಲ್ಲಿ ಏನಿದೆ, ಸ್ವಿಂಗಾರಂ ಮತ್ತೆ ಸ್ಟೆಮ್ಮು ಎರಡು ಅಷ್ಟೇ ಇರೋದಾ? ಹಿರಿಯರ್ ಜನ ಬಂದ್ಮೇಲೆ ಓಪನ್ ಮಾಡ್ಬೋಯ್ತು ಕಣ. ಹಾಂ ಏನೇನೋ ಪ್ಯಾಕ್ ಮಾಡಕ್ಕೆ ಇರಲ್ಲ ಬ್ರದಿರ್ಲಿ. ಇಲ್ಲ ಸ್ವಿಂಗಾರಂ ಇದೆ. ನನ್ನ ಶಾಕ್ ಅಬ್ಸರ್ ಅಂತ ಕಳಿಸಿದ್ದು, ಶಾಕ್ ಅಬ್ಸರ್ ಬೇಡ ಅಲ್ಲ. ಓ ನೀನು ಇದೆಲ್ಲ ಹೇಳಿದ್ದು ಅದಕ್ಕೂ ಮಾಡಿಸಿ ಬಿಡು, ಅದಕ್ಕೆ ಬೇಡ, ಅದಕ್ಕೇನಿಲ್ಲ. ಬಟ್ ಸ್ವಿಂಗಾರಂ ಹೆಂಗಾಗಿದೆ ನೋಡಿ ಪೈಂಟು. ಅದೇ ಅದೇ ಹಿಂಗೆ ಮಾಡಿ ನೋಡಿ ದಪ್ಪ. ದಿಸ್ ಈಸ್ ಬೇಬಿ ಕಲರ್, ನ್ಯೂ ಕಲರ್, ನ್ಯೂ ಕಲರ್ ಚಾರ್ಸಿ, ಚಾರ್ಸಿ ಓನ್ಲಿ. ಬೇಬಿಗೆ ಪೇಂಟ್ ಇನ್ನೂ ಬೇರೆ ಇದೆ. ಇವಳಿಗೆ ಒಂದು ಹೊಸ ಹೆಸರು ಇಡ್ತಿದ್ದೀನಿ, ಫುಲ್ ರೆಡಿ ಆಗಲಿ, ರಿವ್ಯೂ ಮಾಡ್ತೀನಿ, ಸಾರಿ ರಿವೀಲ್ ಮಾಡ್ತೀನಿ. ನೋಡಿ ಎಂತ ಶೈನಿಂಗು. ಎಲ್ಲೆಲ್ಲಿದ್ದ ಖುಷಿ ಅಲ್ಲ ನಿಮಗೆ ಇವತ್ತು ಮತ್ತೆ ಖುಷಿನ? ಚಾರ್ಸಿ 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 ಬಂತಲ್ಲ. ಎಷ್ಟು ಕಡೆ ಕಟ್ಟಿರೋರು ಬಿಚ್ಚಕ್ಕೆ ಚಾರ್ಸಿ ಯಾವಾಗ ಹಿಂಗಿರ್ಬೇಕು? ಯಾವ ಗಾಡಿ? ಆರ್ ಎಕ್ಸ್ ಒಂದು ಗಾಡಿ. ಅಲ್ಲಿ ಅದೇ ಗಾಡಿ, ಗಾಡಿ ಇಲ್ಲ ಎಲ್ಲ ಕಾಣಿಸಿದೆ ನೋಡಿ. ನೋಡಿ ಇಲ್ಲಿ ಟ್ಯಾಂಕ್ ಇದೆ ನೋಡಿ, ರಿಮ್ ಇದೆ, ಇಲ್ಲಿ ಚಾರ್ಸಿ ಪೈಂಟ್ ಬಂದಿದೆ. ನಿಮ್ಮ ಫಿಟ್ಟಿಂಗ್ ಮಾಡಕ್ಕೆ ಬರೋ ಬರ್ಬೇಕಾ? ಇನ್ನೊಬ್ರು ಇದ್ರಲ್ಲ, ಅವ್ರಿಗೆ ಬಂದರೆ ಇನ್ನೂ ವೈರಿಂಗ್ ಎಲ್ಲ ಪಕ್ಕ. ನೀವು ಕ್ರಿಯಾ ಜಾಣ ಮಾಡಲ್ಲ ಇಬ್ಬರೊಟ್ಟಿಗೆ. ತೆಗಿಬೇಡಿ ತೆಗಿಬೇಡಿ, ಅದು ಸ್ಕ್ರ್ಯಾಚ್ ಆಗುತ್ತೆ. ನನ್ನ ಚಾರ್ಸಿ ಬಂದಿದೆ ಇಲ್ಲಿ. ಕಲರ್ ಹೆಂಗಿದೆ ಗೊತ್ತಾ? ಬಿಚ್ಚನ ಇದೆಲ್ಲ ಇವಾಗ ಹಿಂಗೆ ತೆಗೆದಿಟ್ಬಿಟ್ರೆ ಸ್ಕ್ರ್ಯಾಚ್ ಆಗುತ್ತೆ ಅಂತ ಹಿಂಗೆ ಇಟ್ಟಿದ್ದೀವಿ. ನನ್ನ ಬ್ಯಾಕ್ ಟೈರು, ಅಲ್ಲಿ ಫ್ರಂಟ್ ಟೈರು, ಫ್ರಂಟ್ ಟೈರೆಲ್ಲ ತೋರಿಸಿಲ್ಲಲ್ಲ ಇಲ್ಲಿ. ಫ್ರಂಟ್ ಟೈರು, ನನ್ನ ಸ್ವಿಂಗಾರಾಮು, ಮತ್ತು ಇಂಜಿನ್ ಇಲ್ಲಿದೆ. ಇಂಜಿನ್ ಇಲ್ಲಿ ನೋಡಿ, ಇನ್ನೂ ಬೇಜಾನ್ ಇದೆ ಗುರು. ನಂದು ಥಿಕ್ನೆಸ್ಸು ಇನ್ನೂ ಆಟಾಡ್ಬೋದು. ಇದಾದಮೇಲೆ ಇದೆ ನನ್ನ ಗಾಡಿ ಸ್ಪೇರ್ಸು, ಹೆಡ್ಲೈಟು, ಧೂಮು, ಇಂಡಿಕೇಟ್ರು, ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿದೆ. ಇಲ್ಲಿ ಇಲ್ಲಿ ನನ್ನ ಟ್ಯಾಂಕ್. ಇದೆ ನನ್ನ ಗಾಡಿ, ಒಂದು ಸೈಲೆನ್ಸರ್ ತೊಗೊಬಂದಿದ್ದು ಇಲ್ಲ ಇದೆ. ಕಿಶೋ ಬ್ಯಾಗ್ ಏನು ಕ್ವಾಲಿಟಿಯ ಸುಟ್ ಒಣಗಲಿ ಅಂತ ಚಾರ್ಸಿ ಮೇಲೆ ಇಟ್ಟಿರು.
ಉಲ್ಟು ಬಿಡೋದಲ್ಲ ಈಗ ಹಿಂಗೆ ಇದ್ದಿದ್ದ ಇದು ಏನೋ ಮಾಡೋಕ್ಕೂ ಏನೋ ಆಗೋದು ಈಗ ಚಾರ್ಸಿ ಉಲ್ಟು ಬಿಡೋದು. ಈಗ ಸರಿ ಆಯ್ತು ಈಗಿಡು.